ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಚೇತನ್ ಬ್ಲಾಕ್ ಬಸ್ಟರ್ ಸಿನಿಮಾ ಕಾಂತಾರದ ವಿರುದ್ಧ ಕಿಡಿ ಹೊತ್ತಿಸಿದ್ದಾರೆ ಬಿಡುಗಡೆಯಾಗಿ ಇಷ್ಟೆಲ್ಲ ಸದ್ದು ಮಾಡುತ್ತಿರುವಾಗಲೇ ಕಾಂತಾರ ಸಿನಿಮಾದಿಂದ ವಿವಾದವೊಂದನ್ನ ಹೊರಗೆ ತೆಗೆದಿದ್ದಾರೆ ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಿದ್ದಾನೆ ಅಂದಾಗ ಅವನನ್ನ ಎಳೆದು ಹಾಕೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಅವರಿಗೆ ಹೊಟ್ಟೆಉರಿ ತಾಳೋದಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ ಈ ರೀತಿಯ ಮನಸ್ಥಿತಿ ಏಡಿಗಳಲ್ಲಿ ಇರ್ತಾವೆ ಏಡಿಗಳು ಯಾವುದೇ ಕಾರಣಕ್ಕೂ ಮತ್ತೊಂದು ಏಡಿ ಮೇಲೆ ಹೋಗ್ತಾ ಇದ್ದರೆ ಅದನ್ನ ಮೇಲೆ ಹೋಗೋದಕ್ಕೆ ಬಿಡೋದಿಲ್ಲ ಅದನ್ನ ಎಳೆದು ಹಾಕುತ್ತೆ ಈ ರೀತಿಯ ಮನಸ್ಥಿತಿಯನ್ನ ಕ್ರ್ಯಾಬ್ ಮೆಂಟಾಲಿಟಿ ಅಂತ ಕರೀತಾರೆ ಇಲ್ಲೂ ಕೂಡ ಚೇತನ್ ಅವರ ಮನಸ್ಥಿತಿ ಇದೇ ರೀತಿ ಇದೆ ಅಂತ ಈಗ ಕರಾವಳಿಯ ಜನ ಮಾತನಾಡಲು ಶುರು ಮಾಡಿದ್ದಾರೆ ಸಕ್ಸಸ್ ಆದ ಸಿನಿಮಾದ ಬಗ್ಗೆ ವಿವಾದ ಸೃಷ್ಟಿಸಿ ಅದರಿಂದ ಪ್ರಚಾರ ತೆಗೆದುಕೊಳ್ಳಬೇಕು ಅನ್ನುವ ಉದ್ದೇಶ ಕೂಡ ಅವರತ್ರ ಇರಬಹುದು ಒಂದು ವೇಳೆ ಇದೇ ಉದ್ದೇಶದಲ್ಲಿ ಈ ರೀತಿ ವಿವಾದ ಸೃಷ್ಟಿಸಿದ್ರೆ ಖಂಡಿತವಾಗಿಯೂ ಚೇತನ್ ಅವರ ಉದ್ದೇಶ ಸಕ್ಸಸ್ ಆಗಿದೆ ಅಷ್ಟಕ್ಕೂ ಚೇತನ್ ಕಾಂತಾರದ ಬಗ್ಗೆ ಏನು ಹೇಳಿದ್ದಾರೆ ಅವರ ಈ ಹೇಳಿಕೆಯ ವಿರುದ್ಧ ಕರಾವಳಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು ಯಾಕೆ ತೋರಿಸ್ತೀವಿ ನೋಡಿ ಕಾಂತಾರ ದಿನದಿಂದ ದಿನಕ್ಕೆ ತನ್ನ ನಾಗಾಲೋಟವನ್ನ ಮುಂದುವರಿಸುತ್ತಿದೆ ಭಾರತೀಯ ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನು ಉಡಿಸಿ ಮಾಡಿ ಮುನ್ನುಗ್ಗುತ್ತಿದೆ ಈ ಮಧ್ಯೆ ನಿರ್ದೇಶಕ ಹಾಗೂ ನಟ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದ ಪ್ರಮೋಷನ್ನಲ್ಲಿ ಬೇರೆ ಬೇರೆ ಕಡೆ ಇಂಟರ್ವ್ಯೂಗಳನ್ನು ಕೊಡುತ್ತಿದ್ದಾರೆ ಹೀಗೆ ಸಂದರ್ಶನವೊಂದರಲ್ಲಿ ಕೇಳಿದ ಪ್ರಶ್ನೆಯೊಂದಕ್ಕೆ ಒಬ್ಬ ಹಿಂದೂ ದೈವಾರಾಧನೆ ಹಿಂದೂ ಧರ್ಮದ ಸಂಸ್ಕೃತಿ ಅಂತ ರಿಷಬ್ ಶೆಟ್ಟಿ ಹೇಳಿದ್ರು ಇದೇ ಇದೊಂದು ಮಾತನ್ನ ಹಿಡಿದುಕೊಂಡು ನಟ ಚೇತನ್ ಇದೀಗ ವಿವಾದ ಎಬ್ಬಿಸಿದ್ದಾರೆ ತುಳುನಾಡಿನ ದೈವಾರಾಧನೆಯ ಮೂಲವನ್ನೇ ಕೆದಕ್ಕಿ ಬಿಟ್ಟಿದ್ದಾರೆ ಚೇತನ್ ಹೇಳಿಕೆಯ ವಿಚಾರದ ಬಗ್ಗೆ ಪರ ವಿರೋಧದ ಚರ್ಚೆ ನಡೆಯುತ್ತಿದೆ ಈ ವಿಚಾರದ ಬಗ್ಗೆ ಇದೀಗ ರಿಷಬ್ ಶೆಟ್ಟಿ ನಗುತ್ತಲೇ ತಿರುಗೇಟು ನೀಡಿದ್ದಾರೆ ಸಂಸ್ಕೃತಿ ಬಗ್ಗೆ ಮಾತನಾಡುವಷ್ಟು ಅರ್ಹತೆ ನನಗೆ ಇಲ್ಲ ಹಾಗೆ ಕೇಳುವವರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ದೈವಾರಾಧನೆ ಮಾಡುವವರಿಗೆ ಮಾತ್ರ ಇದರ ಬಗ್ಗೆ ಮಾತನಾಡುವ ಅರ್ಹತೆ ಇದೆ ಅಂತ ರಿಷಬ್ ಶೆಟ್ಟಿ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ಸಿನಿಮಾ ಮಾಡಬೇಕಾದ್ರೆ ಮೂಲ ನಿವಾಸಿಗಳು ನನ್ನ ಜೊತೆಯಲ್ಲೇ ಇದ್ರು ಚಿಕ್ಕಂದಿನಿಂದಲೂ ನಾನು ದೈವ ನಂಬಿದ್ದೇನೆ ಇಂಥದ್ದೊಂದು ಕತೆ ಹೇಳೋಕೆ ಹೋಗ್ತಿದ್ದೀನಿ ಅಂದಾಗ ಇಲ್ಲಿನ ಮೂಲ ಜನರಿಗೆ ನೋವಾಗಬಾರದು ಎಂದು ನಾನು ಬಯಸಿದ್ದೆ ಎಲ್ಲೋ ದೈವಗಳಿಗೆ ದೇವಾದಿಗಳಿಗೆ ಇದನ್ನ ಆರಾಧಿಸುವ ಜನರಿಗೆ ನೋವಾಗಬಾರದು ಎಲ್ಲೂ ಕೂಡ ತಪ್ಪಾಗಬಾರದು ಎಂಬುದು ನನ್ನ ಉದ್ದೇಶ ಆಗಿತ್ತು ಹೀಗೆ ಎಲ್ಲವನ್ನ ಬಿಡಿಸಿ ಹೇಳುತ್ತಾ ಹೋದ ರಿಷಬ್ ದೈವಾರಾಧನೆಗೆ ಸಂಬಂಧಿಸಿದ ಪ್ರತಿ ದೃಶ್ಯಗಳನ್ನ ಅಲ್ಲಿನ ಜನರಿಗೆ ತೋರಿಸಿದ್ದೆವು ಈ ವಿಚಾರದಲ್ಲಿ ನಾನು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ ಆ ಬಗ್ಗೆ ನೋ ಕಮೆಂಟ್ಸ್ ಅದಕ್ಕೆ ಸಂಬಂಧಪಟ್ಟವರು ಮಾತನಾಡ್ತಾರೆ ಅಂತ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಹೇಳಿದ್ದಾರೆ ಮತ್ತೊಂದು ಕಡೆ ಚೇತನ್ ಅವರ ಹೇಳಿಕೆಯ ವಿರುದ್ಧ ಕರಾವಳಿಯ ಜನರೇ ರೊಚ್ಚಿಗೆದ್ದಿದ್ದಾರೆ ನಮ್ಮ ದೈವಾರಾಧನೆಯ ತಂಟೆಗೆ ಬರಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಚೇತನ್ ಅವರಿಗೆ ದೈವಾರಾಧನೆಯ ಬಗ್ಗೆ ತಿಳಿದಿದ್ರೆ ಆ ಬಗ್ಗೆ ಮಾತನಾಡೋದರಲ್ಲಿ ತಪ್ಪೇನಿಲ್ಲ ಕರಾವಳಿಯ ಬಗ್ಗೆ ಕರಾವಳಿಯ ದೈವಾರಾಧನೆಯ ಬಗ್ಗೆ ಏನೇನು ಗೊತ್ತಿಲ್ಲದ ಚೇತನ್ ಈ ರೀತಿ ವಿವಾದ ಎಬ್ಬಿಸಿರೋದು ಸರಿಯಲ್ಲ ಅಂತ ದೈವಾರಾಧನೆ ಮಾಡುತ್ತಿರುವ ಪ್ರಮುಖರೇ ಹೇಳುತ್ತಿದ್ದಾರೆ ಚೇತನ್ ಪದೇ ಪದೇ ವೈದಿಕ ಬ್ರಾಹ್ಮಣ ಅನ್ನುವ ಪದಗಳನ್ನ ಎತ್ತಿ ಮಾತನಾಡುತ್ತಿದ್ರು ವಿಪರ್ಯಾಸ ಅಂದ್ರೆ ಕಾಂತಾರ ಸಿನಿಮಾದಲ್ಲಿ ಬ್ರಾಹ್ಮಣ ಪಾತ್ರವೇ ಇರಲಿಲ್ಲ ಅಲ್ಲಿ ವೈದಿಕತೆಯೂ ಇರಲಿಲ್ಲ ತುಳುನಾಡಿನಲ್ಲಿ ಕೂಡ ಬಹುತೇಕ ದೈವಾರಾಧನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಮೂಲ ನಿವಾಸಿಗಳೇ ಮುಖ್ಯವೇ ವಿನಃ ಅಲ್ಲಿ ವೈದಿಕ ಆಚರಣೆಗೆ ಹೆಚ್ಚು ಬೆಲೆಯೇ ಇಲ್ಲ ಇತ್ತೀಚೆಗೆ ಕೆಲವೊಂದು ಕಡೆ ವೈದಿಕ ಆಚರಣೆ ಮಧ್ಯ ಪ್ರವೇಶ ಮಾಡಿದ್ರು ಅದನ್ನ ಕರಾವಳಿಯ ಜನ ವಿರೋಧ ಮಾಡುವುದರಲ್ಲಿ ಖಂಡಿತವಾಗಿಯೂ ಅದಕ್ಕೆ ಅರ್ಥವಿದೆ ಹಾಗಂತ ಈ ವೈದಿಕ ಆಚರಣೆಯ ವಿಚಾರದಲ್ಲಿ ದೈವಾರಾಧನೆಯ ಬಗ್ಗೆ ಗೊಂದಲ ಇಲ್ಲ ಅಂತಲ್ಲ ಖಂಡಿತವಾಗಿಯೂ ಇದೆ ಆದರೆ ಅದರ ವಿಷಯ ಗೊತ್ತಿದ್ದವರು ಇದರ ಬಗ್ಗೆ ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಇದು ಹಿಂದೂ ಸಂಸ್ಕೃತಿಯಲ್ಲ ಅದು ಇದು ಅಂತ ಮಾತನಾಡೋದು ಸರಿಯಲ್ಲ ಅಂತ ಕರಾವಳಿಯಲ್ಲಿ ದೈವಾರಾಧನೆ ಮಾಡುವವರೇ ಚೇತನ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಹೀಗೆ ಸೂಪರ್ ಹಿಟ್ ಚಿತ್ರವೊಂದಕ್ಕೆ ಇಡೀ ದೇಶವೇ ಮೆಚ್ಚಿಕೊಂಡಿರುವಾಗ ಚಿತ್ರವೊಂದಕ್ಕೆ ಈ ರೀತಿಯ ವಿವಾದ ಎಬ್ಬಿಸಿ ಅದೇನು ಪ್ರೂವ್ ಮಾಡಲು ಹೊರಟಿದ್ದಾರೋ ಖಂಡಿತವಾಗಿಯೂ ಗೊತ್ತಿಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ